ವ್ಯಾಕ್ಸಿನ್ ವಿಚಾರವಾಗಿ ಇವತ್ತು ದೇಶದ ಜನತೆಗೆ ನಿಜಕ್ಕೂ ಗುಡ್ ನ್ಯೂಸ್. ಯಾಕಂತ ಹೇಳಿದ್ರೆ ಮೂರನೇ ಹಂತದಲ್ಲಿ ಶ್ರೀ ಸಾಮಾನ್ಯನಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗ್ತಾ ಇದೆ. ಹಾಗಾಗಿ ದೇಶದ ಎಲ್ಲಾ ಕಡೆ ಕೂಡ ಈಗ ಪ್ರಮುಖವಾಗಿ ನಮ್ಮ ರಾಜ್ಯಕ್ಕೆ ಬಂದ್ರೆ ಬೆಂಗಳೂರು ಸೇರಿದಂತೆ ಉಳಿದಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. 11 ಗಂಟೆಗೆ ವಿದ್ಯುಕ್ತವಾಗಿ ಚಾಲನೆ ಸಿಗುತ್ತೆ. ನಮ್ಮಲ್ಲಿ ಸಚಿವರುಗಳು ಸುಧಾಕರ್ ಅವರು ಸಚಿವರು ಒಂದು ವಿದ್ಯುಕ್ತ ಚಾಲನೆಯನ್ನು ಕೊಡ್ತಾರೆ ಈ ವ್ಯಾಕ್ಸಿನೇಷನ್ಗೆ. ಬಟ್ 12 ಗಂಟೆಯಿಂದ ಪ್ರೊಸೆಸ್ ಅನ್ನುವಂಥದ್ದು ಶುರುವಾಗುತ್ತೆ ರಿಜಿಸ್ಟ್ರೇಷನ್ ಆಗಿರೋರೆಲ್ಲರಿಗೂ ಕೂಡ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಡೀಟೇಲ್ಸ್ ಅನ್ನು ತಗೊಳ್ಳೋಣ. ನಮ್ಮ ಪ್ರತಿನಿಧಿ ನವೀನ್ ಪರದೇಶಿ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಗುಡ್ ಮಾರ್ನಿಂಗ್ ಹೇಳಿ. ಬಳ್ಳಾರಿಯಲ್ಲಿ ಇವತ್ತಿನ ವ್ಯಾಕ್ಸಿನೇಷನ್ಗೆ ಸಿದ್ಧತೆಗಳು ಯಾವ ರೀತಿಯಾಗಿದೆ? ಸದ್ಯ ನಾವಿರೋದು ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಸರ್ಕಾರಿ ಆಸ್ಪತ್ರೆಯ ಕೋವಿಡ್ ಲಸಿಕಾ ಕೇಂದ್ರದ ಸಂಪೂರ್ಣವಾಗಿ ಸಜ್ಜಾಗಿರುವಂಥದ್ದು, ಪೊಲೀಸರ ನಿಯೋಜನೆ ಆಗಿರ್ಬೋದು, ನಂತರ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ರಿಜಿಸ್ಟ್ರೇಷನ್ ಹೇಗೆ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತಯಾರಾಗಿರುವಂಥದ್ದು. ಒಂದು ಲಸಿಕಾ ಕೇಂದ್ರದಲ್ಲಿ ಸುಮಾರು 200 ಜನರನ್ನ ಅಂದರೆ ಲಸಿಕೆಯನ್ನು ಹಾಕೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸಾಮಾಜಿಕ ಅಂತರದ ಜೊತೆಗೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಲಾಗಿದೆ. ನಂತರ ಬೇಸಿಕ್ ಆಗಿ ಇರಬೇಕಾದಂತಹ ಎಲ್ಲ ಸಕಲ ಸೌಕರ್ಯಗಳನ್ನು ಕೂಡ ಈ ಒಂದು ಕೋವಿಡ್ ಲಸಿಕಾ ಕೇಂದ್ರದಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಲಸಿಕೆ ಸುಮಾರು 11:30 ನಂತರದ ಬಳಿಕಷ್ಟೇ ಲಸಿಕೆಯನ್ನು ಕೊಡೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಲಸಿಕೆಯನ್ನು ಕೊಡೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿರುವಂಥದ್ದು. ಒಂದು ಕಡೆಗೆ ಜಿಲ್ಲಾಡಳಿತ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನು ಕೂಡ ತೆರೆದಿದೆ. ಈಗಾಗಲೇ ಜನರು ಕೂಡ ಲಸಿಕಾ ನೋಂದಣಿಯನ್ನ ಮಾಡಿಕೊಂಡು ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ವಯಸ್ಸಾದವರು ಅಂದ್ರೆ 60 ವರ್ಷಕ್ಕೂ ಮೇಲ್ಪಟ್ಟವರು ಈಗಾಗಲೇ ಲಸಿಕಾ ಕೇಂದ್ರಕ್ಕೆ ಬಂದು ತಮ್ಮ ಹೆಸರನ್ನ ನೋಂದಾವಣೆ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಜೊತೆಗೆ ಸಾಕಷ್ಟು ಅಂದ್ರೆ ಇಲ್ಲಿ ಸಾಕಷ್ಟು ಜನರು ಕೂಡ ಬಂದು ಈಗಾಗಲೇ ಲಸಿಕೆಯನ್ನ ಪಡೆಯೋದಕ್ಕೆ ಕಾತುರರಾಗಿ ಕಾಯ್ತಾ ಇದ್ದಾರೆ. ನನ್ನ ಜೊತೆಗೆ ಒಬ್ರು ಅಜ್ಜಿ ಇದ್ದಾರೆ, 60 ವರ್ಷದ ಮೇಲ್ಪಟ್ಟವರು, ಅವರು ಕೂಡ ಲಸಿಕೆಯನ್ನ ಪಡೆಯೋದಕ್ಕೆ ಬಂದಿದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸೋಣ. ಅಜ್ಜಿ, ಎಷ್ಟು ವರ್ಷ ತಮ್ಗೆ? 60 ವರ್ಷ ಆಗಿದೆ. ಈಗ ಲಸಿಕೆ ತಗೊಳ್ತಾ ಇದ್ದೀರಾ, ಏನಾದ್ರೂ ಭಯ ಇದೆಯಾ? ಹೇಗೆ? ಏನಿಲ್ಲ, ಏನ್ ಭಯ ಇಲ್ಲ. ಇಲ್ಲ ಇಲ್ಲ ಅಂದ್ರೆ ತಗೋಬಹುದು ಲಸಿಕೆಯನ್ನ? ನೋಡಿ, ತಗೊಂತೀವಿ, ಅದ್ರ ಮೇಲೆ ಅದು ಏನಾಗದಿದ್ರೆ ಆತೈತೆ ಅಷ್ಟೇ. ಅದಕ್ಕೆಲ್ಲ ಭಯವಿದ್ರೆ ಹೆಂಗ್ ನಡೆಯುತ್ತೆ? ಏನೂ ಆಗಲ್ಲ. ಅಂದ್ರೆ ವಯಸ್ಸಾದವ್ರು ತುಂಬಾ ಹೆದರ್ತಾ ಇದಾರೆ ಲಸಿಕೆ ತಗೊಳ್ಳೋದಕ್ಕೆ, ನೀವೇನ್ ಹೇಳ್ತೀರ ಅವ್ರಿಗೆ? ನಾವು ಅಲ್ಲರಿ, ಬರಂಗಿದ್ರೆ ಹೆಂಗಿದ್ರು ಬರ್ತೈತೆ, ಇಲ್ಲದ್ರ ಇಲ್ಲ ಅಷ್ಟೇ. ಇವಾಗ ಹಂಗಂದ್ರ ಮತ್ ನಮ್ಮ ಹುಡುಗಿ ಕೊರೋನಾ ಬಂದ ಇದ್ದ ಆಸ್ಪತ್ರೆ ಇದ್ದ, ಅದ್ ಜೊತೆಗಿದ್ದ ನಾವು ಬಸರೇಣ ಮಗಳ ಮನೆಗೆ ಇಟ್ಕೊಂಡಿದ್ದೀವಿ ನಾವು. ಮತ್ತೆ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಈಗ ನೀವು ಲಸಿಕೆ ತಗೊಳ್ತಾ ಇದೀರಾ? ಒಟ್ಟು ಇಲ್ಲಿರ್ತಕ್ಕಂಥ ಜನರು ಕೂಡ ಸಾಕಷ್ಟು ಕುತೂಹಲದಿಂದ ಅಂದ್ರೆ ಕಾತುರದಿಂದ ಕಾಯ್ತಾ ಇರುವಂತದ್ದು. 11:30 ಬಳಿಕ ಲಸಿಕೆಯನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನರು ಆಸ್ಪತ್ರೆ ಕಡೆಗೆ ಧಾವಿಸ್ತಾ ಇದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಜೊತೆಗೆ ಇಲ್ಲೂ ಕೂಡ ಮ್ಯಾನುವಲ್ ಆಗಿ ರಿಜಿಸ್ಟ್ರೇಷನ್ ಅನ್ನ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಮ್ಯಾನುವಲ್ ಆಗಿ ರಿಜಿಸ್ಟ್ರೇಷನ್ ಏನಾದರೂ ಮಾಡಿದ್ರೆ ಅವರ ಆಧಾರ್ ಕಾರ್ಡ್ಗಳನ್ನ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಅವರ ವಯಸ್ಸಿನ ದೃಢೀಕರಣಕ್ಕಾಗಿ ಅವರ ಆಧಾರ್ ಕಾರ್ಡ್ ಅಥವಾ ಸರ್ಕಾರದ ಯಾವುದೇ ದಾಖಲೆಯನ್ನ ಪರಿಶೀಲನೆ ಮಾಡಿ ಅವರ ನೋಂದಣಿಯನ್ನ ಮಾಡಿಕೊಳ್ಳಲಾಗುತ್ತೆ. ಅದಾದ ಬಳಿಕ ಅವರಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಅಂದ್ರೆ ಕೆಲವೊಂದಿಷ್ಟು ಜನರ ಬಳಿ ಮೊಬೈಲ್ ಇರಲ್ಲ, ಹೀಗಾಗಿ ಸರ್ಕಾರವೇ ಅಂದ್ರೆ ಜಿಲ್ಲಾಡಳಿತವೇ ಅವರ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ವ್ಯವಸ್ಥೆಯನ್ನ ಮಾಡಿದೆ. ಹೀಗಾಗಿ ಲಸಿಕೆಯನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಗೊಳಿಸಬೇಕು ಅಂತ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಜ್ಜಾಗಿರುವಂತದ್ದು. ವಿದ್ಯಾ, ನಾವೀಗ ಸ್ಪಾಟ್ ರಿಜಿಸ್ಟ್ರೇಷನ್ಗೂ ಕೂಡ ಅವಕಾಶ ಇದೆ. ಸೊ ಬಳ್ಳಾರಿಯಲ್ಲಿ ನೀವಿರುವಂತಹ ಸ್ಥಳದಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಶುರುವಾಗಿದೆಯಾ ಅಥವಾ ಅದಕ್ಕೂ ಏನಾದ್ರೂ ಟೈಮಿಂಗ್ಸ್ ಇದೆಯಾ, ಹೇಗೆ? ಇಲ್ಲ, ಸ್ಪಾಟ್ ರಿಜಿಸ್ಟ್ರೇಷನ್ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಜ್ಜಾಗಿದೆ. ಯಾಕಂದ್ರೆ ಬಹುತೇಕ ಜನರಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಅದ್ರ ಜೊತೆಗೆ ಯಾಕಂದ್ರೆ ಕೆಲವೊಂದಿಷ್ಟು ಜನರ ಹತ್ರ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡುವಂಥ ವ್ಯವಸ್ಥೆ ಇರಲ್ಲ, ನಂತರ ಅವರಿಗೆ ತಿಳುವಳಿಕೆಯೂ ಕೂಡ ಇರಲ್ಲ. ಹೀಗಾಗಿ ಜಿಲ್ಲಾಡಳಿತವೇ ಸ್ಪಾಟ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಅಂದ್ರೆ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಸರ್ಕಾರದ ಯಾವುದೇ ಒಂದು ಅಂದ್ರೆ ವಯಸ್ಸಿನ ದಾಖಲೆಯನ್ನ ಸರಿಪಡಿಸೋದಕ್ಕೆ ಯಾವುದೇ ಒಂದು ದಾಖಲೆಯನ್ನ ಕೊಟ್ಟರೆ ಅವರಿಗೆ ಸ್ಪಾಟ್ ರಿಜಿಸ್ಟ್ರೇಷನ್ ಅನ್ನ ಮಾಡಲಾಗುತ್ತೆ. ಸ್ಪಾಟ್ ರಿಜಿಸ್ಟ್ರೇಷನ್ ಅನ್ನ ಮಾಡಿದ ಬಳಿಕ ಅದನ್ನ ಜಿಲ್ಲಾಡಳಿತ ಆನ್ಲೈನ್ ಗೆ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಇವರ ಹೆಸರು ಮತ್ತೆ ಇವರ ಮೊಬೈಲ್ ಸಂಖ್ಯೆಯನ್ನ ಅನುಮೋದನೆಯನ್ನ ಮಾಡಿ ಅದನ್ನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ ಬಳಿಕ ಅವರಿಗೆ ಒಂದು ಓಟಿಪಿನೂ ಕೂಡ ಬರುತ್ತೆ. ಅದಾದ ಬಳಿಕ ಅವರ ಎಲ್ಲವನ್ನು ಅಂದ್ರೆ ಮತ್ತೊಂದು ಸಾರಿ ಅವರ ಕೋವಿಡ್ ಲಸಿಕೆ ಅಂದ್ರೆ ಎರಡನೇ ಹಂತದ್ದು ಯಾವಾಗ ಲಸಿಕೆ ತಗೊಳ್ಬೇಕು ಅನ್ನೋದು ಕೂಡ ಅವರ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಅವರಿಗೆ ಕರೆ ಮಾಡುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇವತ್ತಿನಿಂದ ಮೂರನೇ ಹಂತದ ವ್ಯಾಕ್ಸಿನೇಷನ್ಗೆ ಚಾಲನೆ, ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿದೆ. ಯಾಕಂದ್ರೆ ಮೋದಿ ಅವರು ತಗೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 12 ಗಂಟೆಯಿಂದ ಶುರುವಾಗುತ್ತೆ. ಈಗಾಗಲೇ ಹಲವಾರು ಜನ ಹಿರಿಯರು ಹಾಸ್ಪಿಟಲ್ಗಳ ಮುಂದೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಬಂದಿದ್ದಾರೆ. ಬಟ್ ಈಗಲೇ ಇಲ್ಲ, 12 ಗಂಟೆ ನಂತರ ಅಂತೂ ವಾಪಸ್ ಕಳಿಸಿರುವಂತಹ ಸಂಗತಿ ಕೂಡ ಆಗಿದೆ.